ಇನ್ನು ಆರಾಮದೇ ನೋಡ್ರಿ. ನಾವ ಈಗ ಪ್ಯಾಕಿಂಗ ಶುರು ಮಾಡ್ತೀವಿ. ನಾನು ಮತ್ತೆ ನಮ್ಮ ಮನೆ ಇಂದೇಶ ಜಲ್ದಿ ಬರ್ರಿ ಸರ. ಏನಿಲ್ಲ, ನೀಟಾಗಿ ಕ್ಲಿಯರ್ ಆಗಿ ಬಾಯಿಲ್ಲ. ಯಾಕೆ ಫೋನಿಗೆ ಒಂದೇನೋ ಸದ್ಯಕ್ಕ ನಾನ ಟೂತ್ ಬ್ರಷ್ ಮತ್ತೆ ಟೂತ್ ಫೋನ್ ಸರಿಯಾದ ಟೈಮಿಗೆ ಕೈ ಕೊಡ್ತೈತದ. ಏನಾರ ಮಾಡ್ಬೇಕ ಗೋಡ್ದಾನ ಕೈ ಕೊಡ್ತೈತಿನ. ಕಿಡಕಿ ಪ್ರಾಬ್ಲಮ್ ಹೌದಲ್ಲ, ಕಿಡಕಿ ಹಾಕಿ ನಿಂದ್ರಿ. ಯಾಕೋ ಫೋನ್ ಕೊಬ್ಬರಿ ನಿಂತರು ನಮ್ಮ ಮನೆಯವ್ರಿಗೆ ಬೇಕಾ ಬೇಕ. ನನ್ನ ದಿನ ಹಚ್ಕೊಳಂಗಿಲ್ಲ. ನನ್ನ ಏನಂತಾರ, ಎಣ್ಣೆ ಹಚ್ಕೊಂಡ ತಲೆ ತೊಳ್ಕೊ ಶಾಂಪು ಅತಿ ಹಾಕೊಂಡು ತಲೆ ತೊಳ್ಕೊಂಡ ಮತ್ತು ನಿನ್ನೆ ಮೆಹಂದಿ ಅತಿ ಹಚ್ಕೊಂಡೇನಿ. ಹಂಗಾಗೆ ಕುಂಕುಮ ನಮ್ಗೆ ಮೇನ್ ಬೇಕಾಗಿರೋದು. ನಮ್ಮ ಮನೆಯವ್ರು ನೆನ್ಪು ಮಾಡ್ಯಾರ ಮೊದಲು ಕುಂಕುಮ ತಗೋನಿ ಅಂತೇಳಿ. ಕುಂಕುಮ ಅವ್ರಿಗೂ ಬೇಕಾ ನನಗೂ ಬೇಕಾ? ಇದ್ರದ ಮುಚ್ಚಳ 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 ಇಲ್ಲ. ಬರಂಗಿಲ್ಲ, ಹಂಗಾಗಿ ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಬರೀ ಪ್ಯಾಕಿಂಗ್ ಜಸ್ಟ್ ಇದೆ, ಪ್ಯಾಕಿಂಗ್ ಲಾಗ್ ಅಷ್ಟೇ ಆಗ್ಬೋದಾ. ಏನೇನು ಪ್ಯಾಕಿಂಗ್ ಮಾಡ್ತೇವೆ ಅಂಥೇಳಿ ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಾಕಂದ್ರೆ ನಾವು ಅಲ್ಲಿ ಟ್ರಿಪ್ ಅಲ್ಲೇ ಇಲ್ಲೇ ಹೋದವರಲ್ಲ. ಮೊದಲನೇ ಸಲ ಅಂತಲೇ ಹೇಳ್ಬೋದಾ, ನಾನು ನಮ್ಮ ಮನೆಯವರ ಜೊತೆಯಾಗಿ ಟ್ರಿಪ್ಪಿಗೆ ಹೊಂಟೆ. ಇಲ್ಲೇ ಫೋನ್ ಯಾಕೋ ಕೈ ಕೊಡಾಗತ್ತೈತಿ, ನೀವು ಅರ್ಥ ಮಾಡ್ಕೋತೀರಂತ ಅನ್ಕೋತೀನಿ. ಗೊತ್ತಿಲ್ಲ, ಇದು ಇಂಪಾರ್ಟೆಂಟ್ ಏನಾದ್ರು ವಿಡಿಯೋ ಮಾಡ್ಬೋದ. ನಾನು ಓ ಡ್ರೆಸ್ ನಾನಿಲ್ಲೇ ಎಷ್ಟಂತಂದ್ರೆ ಇವಷ್ಟನ ಇದನ್ನ ಅಡ್ರೆಸ್ ಅಂತೂ ನೋಡಿರಿ. ಎಲ್ಲೆಲ್ಲಿ ಯಾವ್ಯಾವಾಗ ಯಾವ್ಯಾವನ್ನ ಹಾಕೋತೀನಂತ ಗೊತ್ತಿಲ್ಲ. ಸದ್ಯಕ್ಕೆ ತಗೊಂಡೇನಿ, ಕನಸ್ತೈತಿ ನೋಡ್ರಿ ಇದು ಈ ಡ್ರೆಸ್. ಇದನ್ನ ಒಮ್ಮೆ ಹಾಕ್ಕೊಂಡಿಲ್ಲ, ಐರನ್ ಮಾಡಿ ಇಟ್ಟೇನಿ. ಎಲ್ಲಿ ಹಾಕ್ಕೊಳ್ಳೋದಕ್ಕೆ ಅದೇ ಗೊತ್ತಿಲ್ಲ. ಇದ್ರ ಜೊತೆ ಯಾವ್ದಪ್ಪ ಬ್ಲ್ಯಾಕ್ ಪ್ಯಾಂಟ್ ಹೊಂದತಿ. ಹೋಗೋ ಮುಂದೆ ಯಾವ್ದು ಹಾಕೊಲ್ಲಿ, ಅಲ್ಲಿ ಯಾವ್ದನ್ನ ಹಾಕೊಲ್ಲಿ ಅನ್ನೋದು ಗೊತ್ತಾವಲ್ ನನಗೆ. ಕನ್ಫ್ಯೂಷನ್ ಎಲ್ಲ ಏನಂತಾನೆ ಹೇಳ್ಬೋದು. ಬ್ಯಾಗ್ ತೆಗಿ ಹಾಕಿ ನಾನು ಇದು ಇದ್ರ ಜೊತೆ ದುಪ್ಪಟ್ಟ ಇದ್ರ ಜೊತೆ ಪ್ಯಾಂಟ್ ಪ್ಯಾಂಟ ಸಿಕ್ಕಿಲ್ಲ ನನಗೆ. ಮೊನ್ನೆ ಕೆಂಪ ಐತಿ, ಕೆಂಪ ಅಂತೈತಿಲ್ಲ, ಕೆಂಪ ತಗೋತೈತಿ. ಇದೊಂದು ಎಕ್ಸ್ಟ್ರಾ ಇರಲಿ. ನೋಡ್ರಿ ಅದು ಹೆಂಗ ಪಕ್ 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 ಲೈಟ್ ಮಾಡ್ತಾಳ ಹಂಗ ಮಾಡ್ತಿರ್ತದೆ. ಅದ್ರ ಜೊತೆ ಇದು ಕೆಂಪ್ ಲೆಗಿನ್ಸ್ ಬಾ ಕೈ ಕೊಡಾಕತ್ತಿರಲಿ. ಫೋನ್ ಹಿಂಗ ಹಾಕೈತಿ ನೋಡ್ರಿ, ವಿಡಿಯೋ ಮಾಡ್ಬೇಕಾದ್ರ ಫೋನು ಬಿದ್ದು ಬಿದ್ದು ಹಾಳಾಗೈತದ. ಸದ್ಯಕ್ಕೆ ನಮ್ಮ ಮನೆಯವರಲ್ಲೇ ಏನು ತಕೊಳಕತ್ತಾರ ಅಂದ್ರೆ ಬ್ಯಾಗ್ ತಕೊಳಕತ್ತಾರ. ಹಿಂಗಾದ್ರೆ ಮೊಬೈಲ್ ಹೊಡೆದು ಹಾಕಿಬಿಡ್ಬೇಕಂದು ಸಿಟ್ಟು ಒಂದು ಹಿಡ್ತೈತಿ. ಆದ್ರೆ ಬೇಕಲ್ರಿ, ದೇವ್ರೆ ದೇವ್ರೆ ಪ್ಲೀಸ್ ಅಂತೇಳಿ. ಇದೇನಪ್ಪ ಒಂದು ಗಂಟು ತಗೊಂಡಿರಲ ಅಂತ ಅನ್ಸಾಗತೈತಿ. ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟೆ ಅದನ್ನ ಒಂದು ಕವರ್ ಹೊಲದ. ಇದ್ರ ಜೊತೆ ಇದು ಪ್ಯಾಂಟ್
ದುಪ್ಪಟ್ಟ ಅಂತ ಏನು ಬೇಕಂತೇನಿಲ್ಲ, ಇದ್ರ ಜೊತೆ ಬ್ಲಾಕ್ ಹಾಕೊಂಡ್ರೆ ಪೂರ್ತಿ ಬ್ಲಾಕ್ ಅಂತ ಅನಿಸ್ತೈತೇನೋ, ಅದ್ರ ಒಂದು ಬ್ಲಾಕ್ ಒಯ್ಯಂಗ್ ಒಯ್ತೇನಿ ನೋಡೋಣ. ಸದ್ಯಕ್ಕೆ ಹೋಗೋ ಮುಂದ ಇದನ್ನ ಹಾಕೋತೇನಿ, ಇದನ್ನ ಹಾಕೊಳ್ಳ ಅದನ್ನ ಹಾಕೊಳ್ಳಿ ಅಂತ. ಇದು ಕಾಟನ್ ಐತಿದ, ನಾನು ಆ ಡ್ರೆಸ್ ಒಳಗೆ ಸ್ಲಿಪ್ ಹಾಕೋತೀನಿ. ಬಾಯ್ ಬಂತು ನೋಡ್ರಿ ನಮ್ದು. ಇಲ್ಲ ಇದೊಂದು ಡ್ರೆಸ್ ಐತಿ ನೋಡ್ರಿ, ಇದು ಎಂಬ್ರಾಯ್ಡರ್ ವರ್ಕ್ ಐತಿ, ರೇಟ್ ಕಡಿಮೆ ಇದಕ್ಕೆ ಭಾಳ ಏನಿಲ್ಲ. ಇದೊಂದು ಇರಲಿ ಅಂತೇಳಿ ಇದೊಂದು ತಗೋತೀನಿ, ಅಟ್ ಮೂರೋ ಡ್ರೆಸ್ ತಗೋತೀನಿ, ಇಲ್ಲಿ ಹಾಕ್ಕೊಳಕ್ ಒಂದು ಆದ್ರೆ ಸಾಕು. ಇದ್ರ ಜೊತೆ ದುಪ್ಪಟ್ಟನು ಐತಿ, ಪ್ಯಾಂಟನು ಐತಿ. ಒಂದು ನೈಟಿ ತಗೊಂಬರ್ತೀನಿ ರೀ. ನಾವು ಹೆಣ್ಮಕ್ಳ ಎಲ್ಲಾರ ಜರ್ನಿ ಮಾಡ್ಬೇಕಾದ್ರೆ ಈಗ ಪೀರಿಯಡ್ ಹೆಚ್ಚು ಕಮ್ಮಿ ಆಕಿರ್ತೈತಿ. ನಾವು ಜರ್ನಿ ಕೆಲವ್ರಿಗೆ ಹೆಂಗಂತಂದ್ರೆ ಜರ್ನಿ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಕೈತಿ, ಇನ್ನು ಕೆಲವ್ರಿಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಹಂಗಾಗಿ ನಾವು ಇದು ಕೆಲವ್ರಿಗೆ ಮುಜುಗರ ಅಂತ ಅನಿಸ್ಬೋದು, ಮುಜುಗರ ಅಂತ ಅನ್ಸಕ್ಕೇನಿಲ್ಲ. ಅದು ನೇಚರ್ ಮಧ್ಯೇನಂದ್ರೆ ಬಂದಿರೋದು ಏನಂತಾರಪ್ಪ, ಎಕ್ಸ್ಪ್ಲೇನ್ ಮಾಡೋಷ್ಟು ಬುದ್ಧಿವಂತೆ ಅಲ್ಲಂತ ಹೇಳಬಹುದ. ಹಂಗಾಗಿ ಪ್ಯಾಡ್ ಒಯ್ಲೇಬೇಕಾಕೈತಿ ನಾವು, ನನ್ನ ಪ್ಯಾಡ್ ತೊಗೊಂಡೇನೆ. ಯಾಕಂದ್ರೆ ಈಗ ಗೊತ್ತಿಲ್ಲದ ಊರಿಗೆ ಹೋಕ್ಕೇವಂತಂದಿಂದ ತೊಗೋಬೇಕಾಕೈತಿ, ಅಲ್ಲಿ ಎಲ್ಲಿ ಏನೋ ಸಿಗ್ತಾವ ಏನಿಲ್ಲ. ಡೇಟ್ ಅಂದ್ರೆ ದಿನ ನಮ್ಗೆ ದೂರ ಹತ್ತಿರ ಇದ್ರೂ ಪರವಾಗಿಲ್ಲ, ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರ್ತೈತಿ ಜರ್ನಿ ಟೈಮಲ್ಲೇ. ಹಂಗಾಗಿ ತೊಗೊಳಬೇಕು, ಅದು ಈಗ ಬ್ಯಾಸಿಗೆಲ್ಲ, ಬ್ಯಾಸಿಗೆಗೆ ಅಂದ್ರೆ ಜಾಸ್ತಿನೇ ಆಗೋ ಚಾನ್ಸಸ್ ಇರ್ತೈತಿ. ನಾನು ತೊಗೊಂಡೆ ನೋಡ್ರಿ, ನೋಡೋ ದೃಷ್ಟಿ ಚಲೋ ಇತ್ತು ಅಂತಂದ್ರೆ ಎಲ್ಲ ಚಲೋ ಆಗಿನ ಕಾಣಿಸ್ತೈತಿ. ಎಲ್ಲ ಹೆಣ್ಮಕ್ಕಳನ್ನ ಆಗ್ತಂಗೆ ಇರ್ತಾರೆ ನೋಡಿದ್ರ, ಎಲ್ಲ ಚಲೋ ಅಂತ. ಅಯ್ಯೋ ಇವಳೇನಪ್ಪ ಹಳ್ಳಿ ಒಳಗೆ ಹಿಂಗೆಲ್ಲ ಏನಂತಾರ, ನಾಚಿಕೆ ಬಿಟ್ಟೆಲ್ಲ ಮಾತಾಡ್ತಾ ಇಲ್ಲ ಅಂತೇಳೆ. ಇಲ್ಲ ಈಗ ಕಾಲೇಜ್ ಕಲಿಯೋ ಪ್ರತಿ ಅಂದ್ರೆ ಸೈನ್ಸ್ ಅತಿ ಕಲಿಯೋ ಪ್ರತಿಯೊಂದು ಸ್ಟೂಡೆಂಟ್ಗಳಿಗೂ ಗೊತ್ತಿರ್ತೈತಿ. ಹಾಗಾಗಿ ತಪ್ಪಂತ ಏನಿಲ್ಲ ನನ್ನ ಪ್ರಕಾರ, ಕೆಲವರು ತಪ್ಪಂತ ಅನಿಸಿದ್ರು ಅನಿಸ್ಬೋದು, ಅದು ನಿಮ್ಮ ಅಭಿಪ್ರಾಯ. ನಮ್ಮ ಮನೆಯವರ ಆಧಾರ್ ಕಾರ್ಡ್ ಮತ್ತು ಇನ್ನು ತೊಗೊಂಡಿ ವೆಂಕಟೇಶ, ಆಧಾರ್ ಕಾರ್ಡ್ ಅಷ್ಟು ಸಾಕಂತ ಅನ್ಕೋತೀನಿ, ಆಧಾರ್ ಕಾರ್ಡ್ ಅಷ್ಟು ತೊಗೊಳಕತ್ತಾರ. ಎ ಟಿ ಎಮ್ ಅಂದ್ರೂ ಬೇಕಾ ಬೇಕಲ್ರಿ, ಕ್ಯಾಶ್ ಅಂದ್ರೂ ಹಿಂಬಾಲ ತೊಗೊಂಡು ಹೋಗುವಂತ ಇದಲ್ಲ, ಯಾಕಂದ್ರೆ ಸೇಫ್ ಅಲ್ಲ ಕ್ಯಾಶ್ ತೊಗೊಂಡು ಹೋಗೋದು. ಹಂಗಾಗೆ ಎ ಟಿ ಎಮ್ ಒಂದು ಅಷ್ಟು 1,000 ಅತಿ ಆದ್ರೆ ಸಾಕು, ಈಗ ಎಲ್ಲ ಕಡೆನೂ ಎ ಟಿ ಎಮ್ ಒಂದಿದ್ರೆ ಸಾಕು. ನಾವು 1 ರೂಪಾಯಿ ರೊಕ್ಕ ಇಲ್ದಂಗೂ ಹೋಗ್ರು, ಅದ್ರ ಅಕೌಂಟ್ನಾಗ ರೊಕ್ಕ ಇರ್ಬೇಕು. ಮತ್ತೆ ಎ ಟಿ ಎಮ್ 0 ಬ್ಯಾಲೆನ್ಸ್ ಎ ಟಿ ಎಮ್ ಹೋದ್ರೆ ಏನು ಪ್ರಯೋಜನ ಇಲ್ಲ. ಅಯ್ಯೋ ಎ ಟಿ ಎಮ್ ಮತ್ತೆ ಹಂಗೂ ಕಮಿಟ್ ಹಾಕೋ ಚಾನ್ಸಸ್ ಇರ್ತೈತಿ. ಹಂಗಾಗಿ ಹೇಳಿದೆ ನನ್ನಷ್ಟ. ಈಗ ಸದ್ಯಕ್ಕೆ ಬ್ಯಾಗ್ ಅಂತೂ ರೆಡಿ ಮಾಡ್ಬೇಕಿನ್ನ, ಅರ್ಬಿ ಹಾಕ್ತೀವಿ ಬ್ಯಾಗಿಗೆ. ನಮ್ಮ ಮನೆಯವ್ರಿದು ದೊಡ್ಡದಕ್ಕೈತಿ ಬೇಡ ಒಯ್ಯದು ಅಂಥೇಳಿ ಜಗಳ ಮಾಡಿ ಮಾಡಿ ಇಟ್ರೆ, ದೊಡ್ಡದಂದ್ರೆ ನಾನು ಇರಲಿ ಅಂತ. ಯಾಕಂದ್ರೆ ನೋಡೋಣ ಇರಲಿ ಅಂತೇಳಿ ಒಯ್ಯಾಕತ್ತೇವಿ, ಏನಕ್ಕೆ ಗೊತ್ತಿಲ್ಲ ಸದ್ಯಕ್ಕೆ. ಮತ್ತು ಇನ್ನೊಂದು ನಾನು ಅವ್ನು ಪ್ಯಾಕ್ ಮಾಡೋದು ಆಮೇಲೆ ತೋರಿಸ್ತೀನಿ. ನಾನು ಒಂದು ರಗ್ ತೊಗೊಳಕತ್ತೀನಿ. ಈಗ ಒಂದೊಂದು ಗೊತ್ತಿರಂಗಿಲ್ಲ ನಮಗೆ ಯಾವ ಥರ ಹೋಟೆಲ್ ಸಿಗ್ತಾವೆ, ಅಲ್ಲಿ ಎಷ್ಟೊಂದು ಕ್ಲೀನಾಗಿ ಇರ್ತಾವೆ ಅಂತೇಳಿ. ಅದರೊಳಗೆ ನಾನು ಎಲ್ಲಾರು ಹೋದ್ರೂ ನಂಗೆ ತುಂಬ ಹಚ್ಕೊಂಡು ಮಲ್ಕೊಂಡು ಅಭ್ಯಾಸ, ಹೊಚ್ಕೊಳ್ಳ ಅಂದ್ರೆ ನಿದ್ದಿನ ಬರಂಗಿಲ್ಲ. ನಾನು ಏನು ಮಾಡ್ತೀನಿ ಅಂದರೆ ಎಲ್ಲರೂ ಹೋಗಿರ್ತೀನಲ್ಲ, ಒಡ್ನಿ ಅಂತೂ ಇದ್ದೇ ಇರ್ತೈತಿ, ಇಲ್ಲ ಅಂದ್ರೆ ಸಿರಿ ಊಟ ಬಂದಂದ್ರೆ ಸಿರಿ ಸೆರಗಂತೂ ಇರ್ತೈತಿ. ಈ ಕಡೆ ಇಷ್ಟು ಹಿಂಗೆ ಎಲ್ಲರೂ ಹೋದ್ರೆ ಮತ್ತು ಹೋಟೆಲ್ನಾಗೇನು ಇಲ್ಲಿ ಬಿಟ್ಟು ಅಷ್ಟು ಹೊಚ್ಕೊಂಡು ಉಳ್ಕೆದ ಕಡೆ ಸಿರಿ ಸೆರಗರ ಇಲ್ಲಾಂದ್ರೆ ಒಡ್ನೀರ ಹೊಚ್ಕೊಂಡು ಮಲ್ಕೋತೀನಿ. ಹಾಗಾಗಿ ನಾನು ಇಲ್ಲಿ ಒಂದನ್ನು ಒಯ್ಯಾಕತ್ತೀವಿ ಸಾಕಂತ ಅನ್ಕೋತೀವಿ. ಒಂದೇ ಸಿಂಗಲ್ ಐತಿದ ಪರವಾಗಿಲ್ಲ ನಂಗೆ ನಮ್ಮ ಮನೆಯವ್ರಿಗೆ.
ಅಡ್ಜಸ್ಟ್ ಆಕೈತಿ ಕಂಪಲ್ಸರಿ ಇದನ್ನ. ಆಮೇಲೆ ಇವಾಗ ಎಷ್ಟು ದಿನದ ಟ್ರಿಪ್ ಅಂತ ಗೊತ್ತಿಲ್ಲ ನಮ್ಗೆ ಸದ್ಯಕ್ಕೆ, ಯಾಕಂದ್ರೆ ನಾವು ಪ್ಲ್ಯಾನಿಂಗ್ ಮಾಡಿರೋ ಪ್ರಕಾರ ಯಾವುದೂ ಆಗಂಗಿಲ್ಲ, ಎಲ್ಲ ಫ್ಲಾಪ್ ಹೋಗ್ತಾವೆ, ಹಂಗಾಗಿ ಏನು ಪ್ಲ್ಯಾನಿಂಗ್ ಮಾಡಿಲ್ಲ. ಮತ್ತು ಇನ್ನೊಂದು ಮೆಡಿಷನ್ ಅತಿ ಏನಾದರೂ ತಲೆವಿನ ಗುಳಿಗೆ ಅವನ ಇವನ ಇದ್ರ ತಗೋಬೋದ, ನನಗೆ ತಲೆಗಿಳಿಗಂತೇನು ಹಂಗಿಲ್ಲ, ಆದರೂ ಒಂದು ಜಂಡು ಬಾಂಬ್ ಒಯ್ತೇವಿ, ಇದೊಂದು ಇರ್ಲಂತೆ ಸೇಫ್ಟಿಗೋಸ್ಕರ. ಟೆನ್ಷನ್ ಜಾಸ್ತಿ ಆದ್ರೆ ತಲೆನೂ ಸಾಕತ್ರ, ಬಿಸಿಲು ಜಾಸ್ತಿ ಅಲ್ರಿ ಬ್ಯಾಸ್ಗಿ, ನನಗೆ ಎಳೆಯರು ಒಂದಿದ್ದ ಸಾಕು, ಮತ್ತೇನೋ ಆಗಂಗಿಲ್ಲ, ಏನೂ ಬೇಕಾಗಿಲ್ಲ ಅಂತ ಅನ್ಕೋತೀವಿ. ಜಂಡು ಬಾಂಬ್ ಜಂಡು ಬಾಂಬ್ ಅಡ್ವರ್ಟೈಸ್ ಪ್ರಮೋಷನ್ ಕೊಡಾಕತ್ತೇನೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಮತ್ತು ನಾವು ಒಯ್ಯೋದು ಜಂಡು ಬಾಂಬ್ ನೋಡ್ರಿ, ತಲೆನೋವಿಗೆ ಮತ್ತು ನೆಗಡಿಗೆ ಕೆಮ್ಮಿಗೆ ಎಲ್ಲದಕ್ಕೂ ಮದ್ದು ಅಂತ ಹೇಳ್ಬೋದು. ಮತ್ತು ಇದು ಕ್ರೀಮ್ ಇನ್ನೊಂದು ಯಾವುದು ಅಂದ್ರೆ, ಇದು ನನ್ನ ಮಾಮಾರ್ಥ ಫೇಸ್ ವಾಶ್ ಐತಲ್ಲ, ಮಾಮಾರ್ಥ ಫೇಸ್ ವಾಶ್ ಒಯ್ತೀನಿ. ಮತ್ತು ಇನ್ನೊಂದು ಸನ್ಸ್ಕ್ರೀನ್ ಐತಲ್ಲ, ಯಾವುದಂದ್ರೆ ಕ್ಯಾರಿಟಿಸಿಡ್ ಆ್ಯಂಡ್ ಟರ್ಮರಿಕ್, ಅದನ್ನ ಒಯ್ತೀನಿ ಎಷ್ಟು ನೋಡ್ರಿ. ಮತ್ತು ಲಿಪ್ಟಿಕ್ ಅದು ಇದು ಎಕ್ಸ್ಟ್ರಾ ಎಲ್ಲ ಒಯ್ತೀನಿ. ಬರ್ರಿ ನಾನೀಗ ಪ್ಯಾಕಿಂಗ್ನ ಶುರು ಮಾಡಾಕತ್ತೀನಿ. ಈ ಬ್ಯಾಗ್ನಾಗ ಹೆಂಗೆ ಪ್ಯಾಕಿಂಗ್ ಮಾಡೋದಂತ ಸದ್ಯಕ್ಕೆ ನನಗೆ ಗೊತ್ತಿಲ್ಲ, ನೀವು ಹೆಂಗಂತ ಹೇಳ್ರಿ. ನೆಕ್ಸ್ಟ್ ನನಗೆ ನಮ್ಮ ಯೂಸ್ ಆಕೈತಿ, ನಾವು ಅವನ ಪೂರ್ತಿ ಓಪನ್ ಮಾಡೇ ತೆಗಿಬೋದು. ನಾನು ಅಲ್ಲೇ ಸ್ವಲ್ಪ ತೆಗೆದೇನ ತೆಗೆದು ಹಾಕಿದ್ರೆ ಆತಂತೇಳಿ. ಈಗ ಫಸ್ಟ್ ನಾವು ರಗ್ ಅಂತೀವಿ ಅದಕ್ಕೆ ಹೊತ್ಕೊಳಕ್ಕೆ, ಬೆಡ್ಶೀಟ್ ರಗ್ ಬೆಡ್ಶೀಟ್ ಅಂದ್ರೆ ಬೇರೆ ಇರ್ತಾವೆ. ಈಗ ಸದ್ಯಕ್ಕೆ ಹೆಂಗೆ ಪ್ಯಾಕಿಂಗ್ ಮಾಡ್ಕೋತೀನಿ ಅಂತೇಳಿ ನನಗೂ ಏನು ಐಡಿಯಾ ಬರೋಲ್ತ, ಬಟ್ ಮಾಡಾಕತ್ತೀನಿ. ಟ್ರಿಪ್ ಹೋಗಕ್ಕಂತನ ತಗೊಂಡೇವಿ, ನಮ್ಮ ಮನೆಯವ್ರು ಅವರು ಬನೇನು ಎಲ್ಲ ತಗೊಂಡಾರ. ಟವೆಲ್ ಇದೆ ನಮ್ಮ ಮನೆಯವ್ರದ್ದ, ನನ್ಗಿಂತ ನಮ್ಮ ಮನೆಯವ್ರನ್ನ ಜಾಸ್ತಿ ಇದಾವ ಅಂತ ಅನ್ಕೋದೆ ನಾನು. ಅವರು ಒಂದು ಸೈಡ ನಾನು ಒಂದು ಸೈಡ ಹಾಕಿದ್ರೆ ಮುಗಿತ್ತು. ಹೌದಿಲ್ಲ ಫ್ರೆಂಡ್ಸ್, ಇದನ್ನೇನು ನೋಡಿಲ್ಲ ಮತ್ತೆ ನೀನು ನೋಡಿಲ್ಲ ನೋಡ್ತೀನಿ ಕಟ್ ಕೊಡ. ನಾಳೆ ಇದನ್ನ ಹಾಕೋರಿ. ಇಲ್ಲಿ ಎಷ್ಟು ಎಷ್ಟು ಜೊತೆ ಇದಾರೋ, ನೀ ಎಷ್ಟು ಇಟ್ಟಿದ್ದು ಎಷ್ಟು ಹಾಕೋಣ. ಇಲ್ಲ ನನಗೇನು ಇದೆ, ಒಂದು ಜೋಡಿ ಮೇಲೆ ಬಾರ್ದು. ಹೊಸ ಖರ್ಚು ಖರ್ಚಿಪ್ ನೀ ತಗೋ ನಾಳೆ ಅಂದ್ರೆ ನಾನು ನೀ ಸೀರೆ ಉಟ್ಕೋದ ಚೂಡಿನ ಡ್ರೆಸ್ ಹಾಕೋತೇನೆ ಮೊದ್ಲ ಬ್ಯಾಸಿಗೆ. ಇವೆರಡ ಸ್ಲಿಪ್ ಸಾಕಲ್ ಇಟ್ಕೋತೀನಿ. ಇದಂತೂ ಎಕ್ಸ್ಟ್ರಾ ಇದೊಂದು ಒಡ್ಡಿ ತಗೋತೀನಿ ಬ್ಲಾಕ್ ಇರ್ಲಿ, ಅದೇನಿಲ್ಲ ಅದಕ್ಕೂ ಮ್ಯಾಚ್. ಇವನ್ನ ಎಲ್ಲ ಒಂದ್ ಪ್ಲಾಸ್ಟಿಕ್ ಒಳಗೆ ಎದ್ರೊಳಗೆ ಹಾಕಿ ಹಾಕ್ಬೇಕು. ಮತ್ತು ಒಂದು ಇದು ನಾನು ಅಂತೇಳಿ ಇರೋದು ಸದ್ಯಕ್ಕೆ ಇದೊಂದು ನೈಟಿ ಚಲೋದಂತ ಅಂದ್ರೆ, ಹಂಗಾಗಿ ಇದನ್ನ ನೈಟಿ ತಗೊಳಕತ್ತೀನಿ ನಾನು. ಸಾಕು ಒಂದು ನೈಟಿ ಸಾಕಂತ ಅನ್ಕೋತೀನಿ. ಇನ್ನೊಂದು ಇತ್ತಂದ್ರೆ ಇನ್ನೊಂದು ತೊಗೊಂಡು ಹೋಗಿದ್ನಿ ಅದ್ರ ಇಲ್ಲಲ್ಲ, ಹಂಗಾಗಿ ಇದೊಂದು ಸಾಕು. ಅದೊಂದು ನೈಟಿ ಇದೊಂದು ಟಾವೆಲ್ ಮತ್ತು ಇವೆರಡು ಹಾಕೊಂಡು ಹೋಗ್ಬೇಕು. ಇನ್ನು ಬ್ರಷ್ ಟೂತ್ ಪೇಸ್ಟ್ ಅತಿ ಐತಿಲ್ಲ ಪೇಸ್ಟ್ ಐತಿ. All right.
ಗೊತ್ತಿಲ್ಲರಿ ನನಗೆ, ಇನ್ನು ಬೇ ಏನಾರು ಚೇಂಜಸ್ ಇತ್ತಂದ್ರೆ ಹೇಳ್ರಿ, ಇನ್ನೊಮ್ಮೆ ಹೆಲ್ಪ್ ಆಗೈತೆ ನನಗೆ. ಈಗ ಇಷ್ಟು ನಾನು ಮತ್ತು ನಮ್ಮ ಮನೆಯವರು ಅರ್ಬಿ ಪ್ಯಾಕಿಂಗ್ ಮುಗೀತು ನೋಡ್ರಿ. ಸೀರೆ ತೊಗೊಂಡಿಲ್ಲ ನಾನು, ಇಷ್ಟು ಡ್ರೆಸ್ಸ ತೊಗೊಂಡೇನಿ. ಸೀರೆ ತೊಗೋಬೇಕನ್ನೋ ಪ್ಲ್ಯಾನ್ ಇತ್ತು ಮತ್ತು ಬ್ಯಾಡ ಅಂತೇಳಿ ತೊಗೊಳ್ಳಿಲ್ಲ. ಓಪನ್ ಮಾಡಿ ಬಂದನ. ಓಕೆ ಓಪನ್ ಮಾಡ್ತೇನೆ ಅಂದ್ರೆ ಓಪನ್ ಹಂಗ ಓಪನ್ ಅಲ್ಲ ಅದು. ಮತ್ತೆ ಹೆಂಗ ಓಪನ್ ಇದು? ಇಲ್ಲಿ ದ್ವಾರದ ಅಷ್ಟೇ ಒಳಗೆ ಬರೋದಲ್ಲ. ಅದನ್ನ ಬ್ಯಾಂಕ್ ಇಟ್ಕೊಳ್ಳೋಣ. ಅದ ಹರಿಯಾಗಿ ಇಟ್ಕೊಳಕ್ ಬರುದಲ್ಲ. ಬ್ರಷ್ ಮತ್ತ ಟೂತ್ಪೇಸ್ಟ್ ಬ್ರಷ್ ನಮ್ಮ ಮನೆಯವ್ರದ ಎಲ್ಲ ಅದ್ರಾಗ ಇಟ್ಕೊ. ಇದ್ರಾಗ ಏನು ಇಟ್ಕೊಂಡು ಇದು ಒಂದ್ ಕಡೆ ಇರ್ತೈತಿ, ನಾವ್ ಒಂದ್ ಕಡೆ ಇರ್ತೀವಿ. ಈಗ ಈ ಬ್ಯಾಗ್ನ್ಯಾಗ ಕೆಲವೊಂದಿಷ್ಟನ್ನ ಒಯ್ಬೇಕು. ಬ್ಯಾಗ್ ರೆಡಿ ಆಯ್ತು ನೋಡ್ರಿ. ಇದ್ರಾಗ ಏನೇನು ಅದ ನೋಡ್ರಿ, ಬರ್ರಿ ಇದನ್ನ ತೊಳೆದು ಹಾಕೋಬೇಕು. ದವಾಖಾನಿ ಚೀಟಿ ಬ್ಯಾಗ್ನ ಇಟ್ಟಿರ್ತೀವಿ ನಮ್ಗೆ. ಬೇವ್ರವ್ರು ಸಿಕ್ಕಾಪಟ್ಟು ಬೇವ್ರು ಬರ್ಬಾರ್ದ. ಎಲ್ಲ ಕೆಂಪು ಆಗಿರ್ಬೇಕು ನೋಡ. ಇಲ್ಲೇ ಕಾಟ ಮೇಲೆ ಮುಕ್ಕೊಂಡು ಇಲ್ಲೇ ಉಗುಳ ಕಟ್ಟಿ ಮೇಲೆ ನೀವು ಬಂದು ತೊಳೆಯಲ್ಲ ಅಳಿಯ. ಇನ್ನೊಂದು ಇಟ್ಟ ಇಷ್ಟು ಸಾಂದ್ ಆಗಿತ್ತಂದ್ರ ಈಗ ನೀನ್ ಕೈಯಾಗಿ ಹಿಡ್ಕೊಂಡು ಹೋಗಕ್ಕೆ ಗಾವ್ ಹಾಕಿ. ನಾನು ಬೇಕಂತ ದೊಡ್ಡದ ತೊಗೊಂಡಿ ಉಳಿಸ್ಕೊಂತ ಹೋಗೋದ. ಉಳಿಸ್ಕೋತ ಹೋಗೋದು ವಾ. ಎಲ್ಲ ಇನ್ನು ಡಾಮರ್ ಓಡಾರ ಒಳಗೆ ಹೋಗುತ್ತ. ನಾನು ಎಲ್ಲಾರು ಅಂತ ಅದಲ್ಲಿ ಎತ್ತಿ ಹೋಗುದು ಇರುದ. ಸಂಜೆ ಕರ್ಕೊಂಡು ಮುಕ್ಕ ಅವ್ರ ಬರುದಿಲ್ಲ. ನೀನು ಒಬ್ಬಾಕಿ ಮುಕ್ಕೊಂಡು ಇಲ್ಲಿ ಹಾಕೊಂದ ಪಪ್ಪಿ ಇರ್ತದೆ. ಸಂಜೆ ಮುಂದೆ ಊಟ ಹಾಕ್ ಪಪ್ಪಿಗೆ ಲಿಫ್ಟಿಗೆ ಕೊಯ್ಯಾಕತ್ತೆ. ನಾನು ಇದ್ರೊಳಗೆ ಯಾವ್ದ ಈ ಲೈಟ್ ದ ಇಲ್ಲೇ ಐತಿ ಬಟನ್. ಚಲೋ ಅನಿಸ್ತೈತಿ, ಅದನ್ನ ಹಚ್ಕೊಳಕ್ ಬರ್ತೈತಿ ಅಂತ ಹೇಳಿ ಇಷ್ಟು ಒಯ್ಯಾಕತೆ. ನಾನು ಮತ್ತೆ ಒಂದ ನೇಲ್ ಪಾಲಿಶ್ ತಗೊಳ್ತೀನಿ. ಕಾಜಲ್ ಫೈನ್ ಅದಾವ. ಇನ್ನಷ್ಟು ಕಾಯಿನ್ ಹಾಕೋತೀನಿ ಇದ್ರೊಳಗ. ಬ್ಯಾಟ್ರಿ ಇದನ್ನ ಮಾಸ್ಕ್ ತೊಳೆಯಲ್ಲೇ ಇತ್ತದ.
ಸೋಮವಾರ ನೀರಿನ ಪಾಳಿ ಐತಿ ನಮ್ದು, ಹನ್ನೆರಡು ಗಂಟೆಗೆ ಬರ್ತಾವ ಕರೆಂಟ್. ಅವಾಗ ಅವ್ರಿಗೆ ಹೇಳಿನಿ ಎಲ್ಲ ಪೈ ಎಲ್ಲ ಪೈಪ್ ಜೋಡಿಸ್ಕೊಡ್ತಾರೆ. ಇದ ಎರಡೆರಡು ಸಾಲಿನ ಮಡಬಾ ಇದಾವ, ಎರಡೆರಡು ಸಾಲಿನ ಮಡಬಾ ಇದಾವ, ಎರಡೆರಡು ಮಡಿಗೆ ಬಿಡ. ಎರಡೆರಡು ಮಡಿಗೆ ಬಿಡಿ, ಎರಡೆರಡು ಮಡಿಗೆ ನಾಲ್ಕು ನಾಲ್ಕು ಸಾಲಿ. ಸೋಮವಾರ ದಿನ ಮಧ್ಯಾಹ್ನ ಅಲ್ಲಿಂದ ಬಂದು ಇಳಿತೀವಿ ನಾವು. ಮತ್ತೆ ಇವತ್ತು ಮನೆಗೆ ಈಗ ಹೊತ್ತದ ಆಕೈತಿ. ಅವ್ರಿಗೆ ಎರಡೆರಡು ಮರಿ ಬಿಡ ಲಾಸ್ಟ್ ಈ ಕಡೆ ದಂಡೆ ಐದು ಸಾಲದಾವ, ಐದು ಸಾಲ ಅಲ್ಲಿ ಚಜ್ಜಿ ಮೇವ್ ಐತೆ, ಅಲ್ಲೇ ಪೈಪ್ ನೀರು ಬೀಳ್ತಾವ, ಅಲ್ಲೇ ಮರ್ಬ ಹೊಸರ ಚಜ್ಜಿ ಮೇವ್ನಾಗ ಹಾಲು ಬಂದು ಆಯ್ತಾವ. ಐದು ಸಾಲ ದಂಡೆ, ಐದು ಸಾಲ ಐದು ಸಾಲ ಚಜ್ಜಿ ಮೇವ್ನಾಗ ಹಾಲು ಬಂದು ಹಿಂಗೆ ಆಯ್ತವ. ಒಂದಿಟ್ಟು ಹೆಚ್ಚಿಗೆ ಬಿಡಿ, ಇಲ್ಲಿ ಹಾಲು ಕೆಸ್ದ ಇಲ್ಲಿ ಅಂಗಳದಾಗ ಅದ ಅಲ್ಲಿ ಚಜ್ಜಿ ಮೇವ್ ಹೋಗ್ಬೇಕು ನೀರು. ಒಂದು ಸ್ವಲ್ಪ ನಿಮ್ಗೆ ಹೊರಗು ಬಂದು ಅದಾಗಿನ ಸಂಜೆ ಮುಂದ ಕಿವಂದು ಬೋರಿನ ಕಿರಿಯಾಗಿ ಬೀಳ್ತಿರ್ತಾವ ಅವನ್ನ. ಇದು ಕಾಸು ಈ ಕಡೆಯಿಂದ ಅಷ್ಟೊಳಗೆ ಬರ್ಬೋದು, ನಾವು ಬರ್ತೀವಿ. ಅಷ್ಟವನು ಇರ್ತಾವ ಕಡಿಕ. ನಾವು ಮಾತ್ರ ಗಂಜಾಳ ಇಟ್ಬಿಟ್ಟು ಆ ಚಜ್ಜಿ ನೀವು ಅಲ್ಲಿಂದ ತಂದಾಕ. ಹ್ಞೂ, ಅದು ಆತಂದ್ರೆ ಇಲ್ಲಿ ಕರ್ಕೊಂಬ ಇಲ್ಲಿ ಇಲ್ಲ ಇದ್ದ ಈ ಕಬ್ಬಿನ ಹಚ್ಚಿ ಮೊದಲ ಆ ಕಡೆಯಿಂದ ಕಡಿದೀವಿ. ಅಲ್ಲೇ ಐತಿ ಕುಡುಗರ್ನ ಐತೆ, ಅಲ್ಲೇ ಐತೆ. ಅದು ಅಂಬರ್ಲಿಲ್ಲ ಅಂದ್ರೆ ಇಲ್ಲೇ ಚಜ್ಜಿ ಮತ್ತೆ ಅದು ಇಲ್ಲಿ ಕಾಣತ್ಲ. ಅದು ಆ ಕಡೆಯಿಂದ ಕಡ್ಕೊತ ಮುಂದೆ ಕುಡುಗೋಲು ಅಲ್ಲೇ ಇರ್ತೈತೆ, ಅಲ್ಲೇ ಇರ್ತದೆ ಕುಡುಗೋಲ. ಯಾವ ಕಡ್ದಲ್ಲೇ ಇಲ್ಲಿ ತಗೊಂಡು ಹೋಗೋದು. ಇದೇನು ಬೇಟ ಐತಿ ಅಲ್ಲೇ ಐತಿ. ಆಧಾರ್ ಕಾರ್ಡ್, ಅವ್ ಟಿಕೆಟ್, ಅವ್ ಎ ಟಿ ಎಮ್ ಹಾಕೊಳತ್ನ ಚೆಕ್ ಮಾಡ್ಕೊಂಡ್ ಹಾಕೊಳ. ಮತ್ತೇನು ನೆನ್ಪು ಮಾಡ್ಕೊ, ಮತ್ತೇನಾರ ಇದ್ರೆ ಅದು ಇಲ್ಲೋ ಅನ್ನ ನನ್ನ ಕೇಳಿದ್ರಿ. ಏನು ಹೇಳಿ ನಾ ಒಂದ ಮಾತು ಹೇಳಿ, ನಾವು ಹಾಕೊಂಡ್ ಅರ್ಬಿ ಮೇಲಾದ್ರೂ ಹೋಗಿ ಹೊಳಿ ಬರ್ತೀವ. ನಮಗೇನು ಹನ್ನೆರಡು ಜೋಡಿ ಅರ್ಬಿ ಬೇಕಾಗಿಲ್ಲ. ಫ್ರೆಂಡ್ಸ್, ನಾವು ಎಲ್ಲಿಗೆ ಹೋಗ್ಬೋದಂತೇಳಿ ಯಾರಾದರೂ ಗೆಸ್ ಮಾಡೋರಿದ್ರೆ ಗೆಸ್ ಮಾಡಿರಿ. ಒಟ್ಟಿನಲ್ಲಿ ಎಷ್ಟು ದಿನದ ಟ್ರಿಪ್ ಅಂತ ಸದ್ಯಕ್ಕೆ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಅಡ್ವಾನ್ಸಾಗಿ ನಾವು ಏನು ಪ್ಲ್ಯಾನ್ ಹಾಕ್ಕೊಂಡ್ರು ಅದು ಯಾವುದು ಉಲ್ಟಾ ಪಲ್ಟಾ ಆಗಿಬಿಡ್ತೈತಿ. ಹಾಗಾಗಿ ಅಡ್ವಾನ್ಸಾಗಿ ಏನು ಜಸ್ಟ್ ಹೋಗ್ಬೇಕಾ ಹೊಂಟೇವಿ, ಇಷ್ಟು ದಿನ ಅಲ್ಲಿ ಉಳ್ಕೋಬೇಕು, ಇಷ್ಟು ದಿನ ಇಲ್ಲ ಅಂತೇಳಿ. ನಾಳೆಗೆ ನಾವು ಎಲ್ಲಿಗೆ ಹೋಗ್ತೇವೆ ಅನ್ನೋದು ಖಂಡಿತ ನಿಮ್ಗೆ ಗೊತ್ತಾಕೈತಿ, ಗೊತ್ತಾಗ್ಬೋದು. ನಾಳೆ ವಿಡಿಯೋನ ಮಿಸ್ ಮಾಡಲಾರ್ದ ನೋಡಿರಿ.